ನೋಡಿ ಎಲ್ಲಿರ್ತೀರ ಅಂತ ನೀವೇ ಸರ್. ಯಾರಪ್ಪ ನಿಮ್ಮನ್ನ ಅಲೋ ಮಾಡಿದ್ದು? ಏನಂತ ಹೇಳಿಲ್ಲ. ಯಾರ ಹೆಸರು ಹೇಳಿರೋದು ನಿಮ್ದು? ಇದು ಅವ್ರ ಡಾಕ್ಟರ್ ಇಲ್ಲ ಅಂದ್ರೆ ಬಾಗಿಲಾಗ್ಬೇಕ್ರಿ. ನೀವು ಅದು ಬಿಟ್ಬಿಟ್ರೆ ಬೇರೆ ನಿಮ್ಮಂತ ನೀವೇ ಯಾರೋ ಪೇಷಂಟ್ ನೋಡ್ತಾರೆ ಅಂದ್ರೆ ನಿಮ್ಗೆ ಯಾರಪ್ಪ ಪರ್ಮಿಷನ್ ಕೊಟ್ಟಿದ್ದೆ ನೋಡೋದಲ್ಲಿ? ನೀವೆಲ್ಲ ಅಪ್ಲೈ ಮಾಡಿದ್ದೀರ ನಮ್ಮ ಮೇಲೆ ಅಂತೆ? ನಿಮ್ಗೆ ಪರ್ಮಿಷನ್ ಯಾರಿಗೆ ಕೊಟ್ಟದ್ದು? ಪಿ ಪಿ ಕಿಟ್ ಹಾಕೊಂಡು ಔಷಧಿ ಎಲ್ಲ ಬರೀತಿರ್ತೀರಿ, ಎಲ್ಲ ವಿಡಿಯೋ ಆಗಿದೆ. ಪೇಷಂಟ್ಗೆ ಏನಾರು ಹೆಚ್ಚು ಕಮ್ಮಿ ಅಂದರೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ನೀವು ಓದಿದ್ದೀರಿ, ಬಿ ಎಮ್ ಎಸ್ ಓದಿದ್ರೆ ಬಿ ಎಮ್ ಎಸ್ ಮಾಡಬೇಕಪ್ಪ. ನೀವು ಎಮ್ ಬಿ ಬಿ ಎಸ್ ಓದಿದ್ದೀರಾ? ಅವ್ರು ಡಾಕ್ಟ್ರ್ ಇಲ್ಲ ಅಂದರೆ ಡಾಕ್ಟ್ರ್ ಇಲ್ಲ ಅಂದರೆ ಕ್ಲಿನಿಕ್ ರಜೆ ಹಾಕ್ರಿ. ಅದು ಬಿಟ್ಬಿಟ್ಟು ನೀವು ಹೆಂಗ್ರಿ ನೀವು ಓಪನ್ ಮಾಡ್ತೀರಿ? ಆಯಿತು, ತನಿಖೆ ಆಗುತ್ತೆ. ತನಿಖೆ ಆಗಿಬಿಟ್ಟು ನಿಮ್ಮ ಮೇಲೆ ಕೇಸ್ ಬುಕ್ಕಾಗ. ಪೇಷಂಟ್ನ ನೋಡಬಾರ್ದು ಅಂತ ಯಾರು ಗೊತ್ತಿಲ್ಲ ಅಂದ್ರೆ ಏನಪ್ಪ ಅಂತ? ನೀನು ಎಮ್ ಬಿ 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 ಎಮ್ ಎಸ್ ಡಾಕ್ಟರ್ ಅಂತ ಹೇಳ್ತೀಯ, ಗೊತ್ತಿಲ್ಲ ಅಂದ್ರೆ ಅತ್ತೆ ಏನು? ಹೌದ್ರಿ, ಯಾರಿಗೋ ಒಬ್ರು ಸಾಯಿಸ್ಬಿಟ್ಟು ನಾನು ಫಸ್ಟ್ ಟೈಮ್ ಮಾಡಿರೋದು. ಆಯ್ತಾ, ಇನ್ಮೇಲೆ ನಾನು ಯಾರನ್ನ ಸಾಯಿಸಲ್ಲ ಅಂದ್ರೆ ಗೆಲ್ ಬಿಟ್ಕೊಳಿಸ್ತಾರ ಅಂತ. ಎಕ್ಸ್ಕ್ಯೂಸ್ ಅಲ್ರಿ, ನಾವೊಂದು ಇದು ಮಾಡ್ತಾರೆ, ನಾವು ಅವರು ವಿಸಿಟ್ ಬರ್ತಾರೆ, ಅಲ್ಲಿ ಬಂದು ಆ ಪಾಲಿಕ್ಲಿನಿಕ್ ಏನಿದೆ, ನಿಮ್ದು ಏನು ಅಪರಾಧ ಆಗಿದೆ ಅದಕ್ಕೆಲ್ಲ ಆಗುತ್ತೆ. ನೀವು ಎಕ್ಸ್ಕ್ಯೂಸು ನಿನ್ನೊಂದು ಕೋರ್ಟಲ್ಲಿ ಹೇಳ್ಕೊಡಿ.